ನಾನೀಗ ಗದ್ಯ ಭಾಗವನ್ನು ಓದ್ತೀನಿ. ನೀವು ಹತ್ರ ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ, ಇಲ್ಲಾಂದ್ರೆ ನಾನು ಮೊಬೈಲ್ ಅಲ್ಲಿ ಇದಕ್ಕೆ ಸ್ಕ್ರೀನ್ ಶಾಟ್ ನ ಕಳಿಸಿದೀನಿ, ಅದರಲ್ಲಿ ನೀವು ಗಮನಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ 24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902 ರಿಂದ 1940ರವರೆಗೆ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರಿಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಮಾದರಿ ಮೈಸೂರು. 1902ರ ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತ್ತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡದುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಒಡೆಯರು ಈ ಒಂದು ಆಳ್ವಿಕೆಗೆ ಸಂಬಂಧಪಟ್ಟಂತಹ ರಾಜರು. ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ 24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿದ್ದರು. ಇವರು 1902ರಿಂದ 1940ರವರೆಗೆ ರಾಜ್ಯಭಾರವನ್ನ ಮಾಡಿದ್ರು. ಇವರ ರಾಜ್ಯಭಾರದ ಅವಧಿ 1902ರಿಂದ 1940ರವರೆಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರು. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದಾಗ ಇವರಿಗೆ ಕೇವಲ 10 ವರ್ಷ ವಯಸ್ಸಾಗಿರೋದ್ರಿಂದ ಇವರ ತಾಯಿಯಾದಂತಹ ಮಹಾರಾಣಿ ವಾಣಿ ವಿಲಾಸರವರು ಇವರಿಗೆ ರಿಜೆಂಟ್ ಆಗಿ, ಅಂದರೆ ಇವರ ಪ್ರತಿನಿಧಿಯಾಗಿ ಇವರಿಗೆ ಆಡಳಿತ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನ ನೀಡ್ತಿದ್ರು. ಇವರ ಆಡಳಿತದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಇವರ ತಾಯಿ ಮಹಾರಾಣಿ ವಾಣಿ ವಿಲಾಸ ಅವರು ನಿರ್ವಹಿಸ್ತಾ ಇದ್ರು. ರಾಜಕುಮಾರನಿಗೆ ಇವರು ಸೂಕ್ತ ವಿದ್ಯಾಭ್ಯಾಸವನ್ನ ಮತ್ತೆ ಆಡಳಿತದ ತರಬೇತಿಗಳನ್ನು ಕೂಡ ಮಹಾರಾಣಿಯವರು ಬಹಳ ಮುತುವರ್ಜಿಯನ್ನ ವಹಿಸಿ ನೀಡಿದ್ದರ ಒಂದು ಪರಿಣಾಮವಾಗಿ, ಮಹಾರಾಣಿಯವರ ಒಂದು ಸೂಕ್ತ ತರಬೇತಿಯ ಪರಿಣಾಮವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬ ಸಮರ್ಥ ಆಡಳಿತಗಾರರಾದರು. ಇವರ ಮಾದರಿ ಮೈಸೂರು. 1902ರ ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತ್ತು. ಇವರು 1902ರಿಂದ ಮೈಸೂರು ರಾಜ್ಯದ ಸಮರ್ಥ ಆಡಳಿತ ಇವರ ಒಂದು ಸುಪರ್ದಿಗೆ, ಸುಪರ್ದಿ ಅಂದರೆ ಇವರ ಒಂದು ವಶಕ್ಕೆ, ಮೈಸೂರು ಸರ್ಕಾರದ ಆಡಳಿತ ಇವರ ವಶಕ್ಕೆ ಬಂತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಇವರ ಆಳ್ವಿಕೆಯ ಕಾಲದಲ್ಲಿ ಇವರ ಕೆಳಗೆ ದಿವಾನರಾಗಿದ್ದವರು, ದಿವಾನರು ಅಂದರೆ ಸಚಿವ ಅಥವಾ ಮಂತ್ರಿ ಆಗಿದ್ದಂಥವರು ಸರ್ ಕೆ ಶೇಷಾದ್ರಿ ಅಯ್ಯರ್. ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಂಪೂರ್ಣ ಸಹಕಾರ ಮತ್ತು ಬೆಂಬಲದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ. ಮೈಸೂರಿನಲ್ಲಿ ನಾವು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬಹುದು. ಸರ್ವತೋಮುಖ ಅಭಿವೃದ್ಧಿ ಅಂದರೆ ಇಲ್ಲಿ ನಾವು ಆಡಳಿತಾತ್ಮಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಎಲ್ಲ ರಂಗದಲ್ಲಿಯೂ ಕೂಡ ಮೈಸೂರಿನಲ್ಲಿ ಅಭಿವೃದ್ಧಿಯನ್ನು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಾವು ಕಾಣ್ತೇವೆ. ಇವರ ಕಾಲದಲ್ಲಿ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡದ್ದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಹೆಸರು ಪ್ರಾಪ್ತವಾಯಿತು. ಇವರ ಒಂದು ಆಳ್ವಿಕೆಯ ಕಾಲದಲ್ಲಿ ಮೈಸೂರಿನಲ್ಲಿ ಎಲ್ಲ ರೀತಿಯಲ್ಲಿ ಅಂದರೆ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು
ಕಂಡಿದ್ದರಿಂದ ಅಂದ್ರೆ ಭಾರತದಲ್ಲಿ ಹಲವಾರು ಪ್ರಾಂತ್ಯಗಳಿದ್ವು, ಆ ಎಲ್ಲಾ ಪ್ರಾಂತ್ಯಗಳಲ್ಲಿಯೂ ಕೂಡ ಮೈಸೂರಿನಲ್ಲಿ ಕಂಡು ಬಂದಂತಹ ಒಂದು ಅಭಿವೃದ್ಧಿ ಇತರ ಪ್ರಾಂತ್ಯಗಳಿಗೆ ಒಂದು ಮಾದರಿಯಾಗಿದ್ದರಿಂದ ಮೈಸೂರನ್ನ ಮಾದರಿ ಮೈಸೂರು ಅಂತ ಕರೀತಾ ಇದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಇವರು ಅರಸು ಮನೆತನದಿಂದ ಬಂದಿದ್ದು ರಾಜವಂಶದಲ್ಲಿದ್ದರೂ ಕೂಡ ಜನತೆಯು ಕೂಡ ಆಡಳಿತದಲ್ಲಿ ಪಾಲ್ಗೊಳ್ಳಬೇಕು, ಜನರು ಕೂಡ ತಮ್ಮ ಆಡಳಿತದಲ್ಲಿ ಸಹಕಾರತ್ವವನ್ನು ಕೊಡಬೇಕು, ಅವರು ಕೂಡ ಪಾಲ್ಗೊಳ್ಬೇಕು ಅಂತ ಇವರು ಹೆಚ್ಚು ಮುತುವರ್ಜಿಯನ್ನ ವಹಿಸಿದ್ರು. ಅಷ್ಟೇ ಅಲ್ಲ, ಇವರು ಮುಂದೆ ಏನ್ ಮಾಡೋದು, ಈ ಮುಂದೆ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸ್ತಾರೆ. ಅಷ್ಟೇ ಅಲ್ಲ, ನ್ಯಾಯ ವಿಧಾಯಕ ಸಭೆಯನ್ನ ಕೂಡ ಇವರು ಸ್ಥಾಪಿಸ್ತಾರೆ. ನಮ್ಮ ಮುಂದಿನ ತರಗತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಡಳಿತದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ತಂದ್ರು ಮತ್ತು ಯಾವ ರೀತಿಯ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನಮ್ಮ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.